ಈ ಸ್ಪಾಟ್ನಲ್ಲಿ ಮೂರು ನಾಲ್ಕು ವಿಷಯ ಗಮನಕ್ಕೆ ಬಂದಿದೆ. ಒಂದು ರೋಡ್ ಕಂಡೀಷನ್ ಅಷ್ಟು ಸರಿ ಇಲ್ಲ, ಅದಕ್ಕೆ ನಾಳೆ ಒಂದು ವೇಳೆ ವೆದರ್ ಸರಿ ಇದ್ದರೆ ನಾಳೆಯಿಂದ ಮಿಲ್ಲಿಂಗ್ ಮಾಡಿ ರೋಡ್ ಕೆಲಸ ಚಾಲು ಮಾಡಲಿಕ್ಕೆ ವ್ಯವಸ್ಥೆ ಆಗುತ್ತೆ. ಎರಡನೇದು, ಇಲ್ಲೇ ಪಬ್ಲಿಕ್ಗೆ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ಈಗ ಜಾಗ ನೋಡ್ತೀವಿ, ಜಾಗ ಸಿಕ್ಕಿದರೆ ಇನ್ನೊಂದು ವಾರದಲ್ಲಿ ಒಂದು 4G ಮಾಡಿಕೊಂಡು ಎರಡು ಕಡೆ ಟಾಯ್ಲೆಟ್ ವ್ಯವಸ್ಥೆ ಮಾಡ್ತೀವಿ. ಮೂರನೇದು, ಜನ ರೋಡ್ ಕ್ರಾಸ್ ಮಾಡಬೇಕು, ಅದಕ್ಕೆ PPP ಮೋಡ್ನಲ್ಲಿ ಒಂದು ಸ್ಕೈ ವಾಕ್ ವಿತ್ ಎಸ್ಕಲೇಟರ್ಸ್ ಮಾಡಲಿಕ್ಕೆ ವ್ಯವಸ್ಥೆ. ಇದು ಮೂರು ವ್ಯವಸ್ಥೆ ಬೇಗ ಮಾಡ್ಕೊಳ್ತೀವಿ. ಲಾಂಗ್ ಟರ್ಮ್ ವ್ಯವಸ್ಥೆ ಏನಿದೆ, ಇದು ಟ್ರಾಫಿಕ್ ಸ್ಮೂತ್ ಮೂವ್ಮೆಂಟ್ಗೆ, ಅದು ನೆಕ್ಸ್ಟ್ ಬೋರ್ಡ್ನಲ್ಲಿ BDA ಒಂದು ಪ್ರಪೋಸಲ್ ಇದೆ, ಅದು ನಾಳೆ ಎಲ್ಲ ಕನ್ಸಲ್ಟೆಂಟ್ ಜೊತೆ ಮಾತನಾಡಿ ನೆಕ್ಸ್ಟ್ ಬೋರ್ಡ್ಗೆ ಅದು ಡೆಲಿಬರೇಟ್ ಮಾಡಿ ಫೈನಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಫ್ಲೈಓವರ್ ಬಗ್ಗೆ ಏನಾದರೂ ಚರ್ಚೆ ಆಯಿತಾ? ಇಲ್ಲ, ಫ್ಲೈಓವರ್ದು ಸ್ಟ್ರೆಂತ್ ಬಗ್ಗೆ ಸ್ವಲ್ಪ ಚರ್ಚೆ ಆಯಿತು. ಬಟ್ ಈಗ NHAI ಮುಖ್ಯಸ್ಥರು ಇಲ್ಲಿ ಯಾರಿದ್ದಾರೆ ಅವರು ಇವತ್ತು ಊರಿನಲ್ಲಿ ಇಲ್ಲ, ನಾಳೆ ನಾಡಿದ್ದು ಅವರು ಬಂದ ಮೇಲೆ ಅದು ಒಂದು ಫೈನಲ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ. ಇಲ್ಲ, ಒಂದು ವೇಳೆ ಇದು ಬಂದರೆ ಇಮಿಡಿಯೇಟ್ಲಿ ಅವ್ರಿಗೆ ಮಾತಾಡಿ ವಿಲ್ ಟೇಕ್ ಅ ಫೈನಲ್. ಥ್ಯಾಂಕ್ ಯು. ಸರ್, ಹೆವಿ ಗೂಡ್ಸ್ ವೆಹಿಕಲ್ ಅಂದರೆ ಲಾರಿಗಳನ್ನ ಹೊರತುಪಡಿಸಿ ಈ ಬಸ್ಗಳಿಗೆ KSRTC ಬಸ್ಗಳು ಮತ್ತು ಪ್ರೈವೇಟ್ ಬಸ್ಗಳಿಗೆ ಸಂಚಾರಕ್ಕೆ ಅನುಮತಿ ಕೊಡಲಾಗುತ್ತೆ? ಅದೊಂದು ಸಲಹೆ ಬಂದಿದೆ. ಅಲ್ಲಿ ಎಲ್ಲ ಲಾಂಗ್ ಡಿಸ್ಟೆನ್ಸ್ ಬಸ್ಸಸ್, KSRTC ಆಗಲಿ ಅಥವಾ ಪ್ರೈವೇಟ್ ಬಸ್ಸಸ್ ಆಗಲಿ, ಅದು ಪೀಣ್ಯ ಬಸ್ ಸ್ಟ್ಯಾಂಡ್ನಲ್ಲಿ ಟರ್ಮಿನೇಟ್ ಮಾಡಿ ಅಲ್ಲಿಂದ ಬೇರೆ ವ್ಯವಸ್ಥೆಯಿಂದ ಮುಂದೆ ಹೋಗಿ, ಅದು KSRTCಗೆ ರಿಕ್ವೆಸ್ಟ್ ಮಾಡಿದ್ವಿ ಬೈ ಥರ್ಸ್ಡೇ. ಅವರು ನಮಗೆ ಒಂದು ಸಲಹೆ ಕೊಡ್ತಾರೆ. ಥ್ಯಾಂಕ್ ಯು.